ಮಾತಾಡಬಾರ್ದು, ಈ ಪಿಕ್ಚರ್ ನೋಡ್ಬಿಟ್ಟು ಮುಂದೆ ಮಾತಾಡ್ತೀನಿ. ಹಾಯ್ ಹಲೋ ನಮಸ್ತೆ, ಜೀ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ಫೈನಲಿ ಇವತ್ತು ಬಹುನಿರೀಕ್ಷೆಯ ಕಾತೇರ ಸಿನಿಮಾ ತೆರೆಯ ಮೇಲೆ ಅಬ್ಬರಿಸಿ ಬೊಬ್ಬರಿದಿದೆ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ. ಡಿಬಾಸ್ ಫ್ಯಾನ್ ಮಧ್ಯರಾತ್ರಿಯಿಂದಲೂ ಚಳಿಯನ್ನು ಲೆಕ್ಕಿಸದೆ ಸಿನಿಮಾವನ್ನ ನೋಡಿದ್ದಾರೆ. ಸಿನಿಮಾ ನೋಡ್ತಾ ಬೆವತ್ತು ಹೋಗಿದ್ದಾರೆ ಅಂತಾನೆ ಹೇಳಿದ್ರೆ ತಪ್ಪಾಗುವುದಿಲ್ಲ. ರೆಟ್ರೋ ಕಾಲದ ಕಥೆಯನ್ನ ಇಲ್ಲಿ ಅದ್ಭುತವಾಗಿ ಹೇಳುವಂತಹ ಪ್ರಯತ್ನವನ್ನ ಡೈರೆಕ್ಟರ್ ತರುಣ್ ಸುಧೀರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಿಲ್ಲ. ಇಲ್ಲಿ ನಾವು ಮಾಸ್ ಲುಕ್ ನಲ್ಲಿ ಎರಡು ಲುಕ್ ನಲ್ಲಿ ನಾವು ಡಿ ಬಾಸ್ ನ ನೋಡಬಹುದು. ಎರಡೂ ಲುಕ್ ಕೂಡ ನಿಮ್ಗೆ ಅದ್ಭುತ ಮತ್ತು ಹಿತ ಅನ್ಸುತ್ತೆ. ಸೂಪರ್ ಹಿಟ್ ಪಿಕ್ಚರ್, ಹೊಡೆದಾಟ ಬಡದಾಟ ಅಲ್ಲ ಈ ಪಿಕ್ಚರ್ ನೋಡಿ. ಸೂಪರ್ ಆಗಿದೆ, ಸೂಪರ್ ಆಗಿದೆ ಸರ್, ಸಖತ್ ಆಗಿದೆ ಸರ್, ಬ್ಯಾಂಕಿ ಸೂಪರ್ ಆಗಿದೆ, ಸೂಪರ್ ಸೂಪರ್ ಆಗಿದೆ, ಸೂಪರ್ ಸಖತ್ ಆಗಿದೆ. ಸೂಪರ್ ಗುರು, ಡೈರೆಕ್ಟ್ ಸಖತ್ ಆಗ್ತಾರೆ, ನಮ್ಮ ಬಾಸ್ ನ ಸೂಪರ್ ಆಗ್ತಾರೆ ಸರ್. ಯಾವತ್ತೂ ಎರಡು ಸಂದೇಶ ಕೊಟ್ಟಿದ್ದಾರೆ, ಸಂದೇಶ ಎರಡಿದೆ. ಒಂದು ಜಾತ್ಯತೆ ಮಾಡಬಾರ್ದು, ಇನ್ನೊಂದು ರೈತರಿಗೆ ಮೋಸ ಮಾಡಬಾರ್ದು ಅಂತ ಸ್ಟೋರಿ ತಗೊಂಡ್ಬಂದಿದ್ದಾರೆ. ಫಸ್ಟ್ ಡೇ ಫಸ್ಟ್ ಶೋ ನೋಡಿ ನಾನಂತೂ ಥ್ರಿಲ್ ಆಗಿದ್ದೀನಿ. 100 ಡೇಸ್ ಗ್ಯಾರಂಟಿ. ಈ ತರ ಮೂವಿ ಮಾಡ್ಬೇಕಂದ್ರೆ ಮತ್ತೆ ಹುಟ್ಟು ಬರಲೇಬೇಕು. ಈ ತರ ಪ್ಯಾನ್ ಇಂಡಿಯಾ ಮೂವಿ, ಈ ಮೂವಿ ಮಾಡಿ ತೋರಿಸಿ. ಡಿ ಬಾಸ್ ಅಂದ್ರೆ ಬಾಸು, ಯಾರು ಹೇಳ್ತಾ ಇದ್ರು ಬಾಸ್ಗೆ ಆಕ್ಟರ್ ಅಂತ ಬಂದ್ ನೋಡಿ ಬಾಸ್ ಮೂವಿಗೆ. ಹಾಗಾದ್ರೆ ಆ ಲುಕ್ ಯಾವ ರೀತಿ ಇರುತ್ತೆ ಅಂತ ನೋಡ್ಬೇಕು ಅಂತ ಹೇಳಿದ್ರೆ ನೀವು ಥಿಯೇಟರ್ಗೆ ಬರ್ಬೇಕಾಗುತ್ತೆ. 1970 ಆಸುಪಾಸಿನ ಕಥೆಯನ್ನ, ನೈಜ ಕಥೆಯನ್ನ ಆಧರಿಸಿ ಈ ಸಿನಿಮಾವನ್ನ ಮಾಡಲಾಗಿದೆ. ಮುಖ್ಯವಾಗಿ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಯಾವುದೋ ಕಟ್ಟು ಕಥೆಯನ್ನ ಇಟ್ಕೊಂಡು ಸಿನಿಮಾವನ್ನ ಮಾಡಲಿಲ್ಲ, ಅದರ ಬದಲಾಗಿ ನೈಜ ಕಥೆಯನ್ನ ಸಿನಿಮಾ ಮಾಡೋದ್ರ ಮೂಲಕ ಒಂದು ರೀತಿಯಲ್ಲಿ ಈ ಚಿತ್ರತಂಡ, ಕಾಟೇರ ಚಿತ್ರತಂಡ ಗೆದ್ದಿದೆ ಅಂತಾನೆ ಹೇಳಬಹುದು. ಇಡೀ ಮಧ್ಯರಾತ್ರಿಯಲ್ಲಿ ಶಿಳ್ಳೆ ಚಪ್ಪಾಳಿಯೊಂದಿಗೆ ಕಾಟೇರನನ್ನ ವೆಲ್ಕಮ್ ಮಾಡಿದ್ದಾರೆ ಅಭಿಮಾನಿಗಳು. ಸೊ ಹಾಗಾದ್ರೆ ಅಂಥದ್ದೇನಿದೆ ಈ ಸಿನಿಮಾದಲ್ಲಿ ಅಂತ ನೋಡ್ಬೇಕಂದ್ರೆ ಸ್ವಲ್ಪ ಒಂದು ಎಳೆಯಾಗಿ ಹೇಳ್ಬಿಡ್ತೀನಿ. ಸಿನಿಮಾದ ಪ್ರಾರಂಭದಲ್ಲಿ 107 ಅಸ್ಥಿ ಪಂಜರಗಳು ಸಿಗುತ್ತವೆ. ಆ ಅಸ್ಥಿ ಪಂಜರಗಳು ಯಾರ್ದು, ಯಾಕೆ, ಹೇಗೆ ಇವೆಲ್ಲವೂ ಕೂಡ ಸಾವಾದು ಅನ್ನೋದನ್ನ ತಿಳ್ಕೊತಾ ಹೋದಂತ ಸಂದರ್ಭದಲ್ಲಿ 15 ವರ್ಷಗಳ ಹಿಂದಿನ ಅಸ್ಥಿ ಪಂಜರ ಅಂತ ಗೊತ್ತಾಗುತ್ತೆ. ಅದು ಯಾಕೆ ಸಿಕ್ತು, ಹೇಗೆ ಸಿಕ್ತು, ಏನಾಗಿತ್ತು ಅನ್ನೋದನ್ನ ನೋಡ್ತಾ ಹೋಗ್ಬೇಕು ಅಂತಂದ್ರೆ ನೀವು ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡ್ಬೇಕು. ಒಟ್ನಲ್ಲಿ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಅಥವಾ ಸ್ಕ್ರೀನ್ ಲುಕ್ ಆಗಿರ್ಬೋದು, ಡಿ ಬಾಸ್ ಅವರ ಡೈಲಾಗ್ ಗಳಾಗಿರ್ಬೋದು, ಹಾಡುಗಳಾಗಿರ್ಬೋದು, ಶ್ರುತಿ ಆಗಿರ್ಬೋದು, ಮತ್ತೆ ಬಿರಾದರ್ ಅವರ ಆಗಿರ್ಬೋದು, ಆರಾಧನಾ, ಕನಸಿನ ರಾಣಿ, ಮಾಲಾಶ್ರೀ ಅವರ ಪುತ್ರಿ ಅವರ ಮೊದಲ ಸಿನಿಮಾ ಕಾಟೇರ, ಈ ಸಿನಿಮಾದ ಮೂಲಕ ಅದ್ಭುತವಾಗಿ ಅವರು ಮನೋಜ್ಞವಾಗಿ ಅಭಿನಯಿಸಿ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ. ಒಟ್ನಲ್ಲಿ ಇಡೀ ಕಾಟೇರ ಸಿನಿಮಾಗೆ ನೀವು ಕೊಟ್ಟಂತ ಪೈಸೆಗೆ ಯಾವುದೇ ರೀತಿಯ ಮೋಸ ಇಲ್ಲ. ರೆಟ್ರೋ ಕಾಲದ ಕಥೆಯನ್ನ ಇಲ್ಲಿ ಅದ್ಭುತವಾಗಿ ಹೇಳಲಾಗಿದೆ. ಪ್ರತಿಯೊಬ್ಬರು
ಕೂಡ ತಮ್ಮ ಪಾತ್ರದ ಒಳಗೆ ಹೋಗಿ ಜೀವಿಸಿದ್ದಾರೆ. ಇನ್ನು ಛಾಯಾಗ್ರಾಹಕರು ಕೂಡ ಅದ್ಭುತವಾಗಿ ಎಲ್ಲವನ್ನು ಕೂಡ ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಒಟ್ಟಿನಲ್ಲಿ ಇಡೀ ಚಿತ್ರದ ಬಗ್ಗೆ ಹೇಳೋದಾದ್ರೆ ಎಲ್ಲೂ ಕೂಡ ಬೋರ್ ಅಂತ ಅನ್ಸೋದಿಲ್ಲ. ಒಂದಷ್ಟು ಹೊತ್ತುಗಳ ಕಾಲ ಹತ್ತಿರ ಸಿನಿಮಾ 3 ಗಂಟೆಗಳ ಕಾಲ ಇರೋದ್ರಿಂದ ಎಲ್ಲೋ ಒಂದ್ ಸ್ವಲ್ಪ ಬೋರ್ ಅನ್ಸಿದ್ರು ಕೂಡ ನಿಮ್ಮನ್ನ ಸೀಟ್ ಹಂಚಿನಲ್ಲಿ 100% ಈ ಸಿನಿಮಾ ಪೂರ್ಸೆ ಕೂರಿಸುತ್ತೆ. ಸೊ ಯಾರು ಕಾಟೇರ ಸಿನಿಮಾವನ್ನ ನೋಡಿಲ್ವೋ ಥಿಯೇಟರ್ಗೆ ಹೋಗಿ ನೋಡೋದ್ರಲ್ಲಿ ಯಾವುದೇ ರೀತಿಯ ಮೋಸ ಇಲ್ಲ. ದರ್ಶನ್ ಅವರಂತೂ ನಿಮ್ನ ಅದ್ಭುತವಾಗಿ ಮನರಂಜಿಸ್ತಾರೆ. ಇಲ್ಲಿ ರಾಬರ್ಟ್ ಸಿನಿಮಾ ಆದ ಬಳಿಕ ತರುಣ್ ಸುಧೀರ್ ಮತ್ತು ದರ್ಶನ್ ಅವರ ಕಾಂಬೋ ಒಂದು ರೀತಿಯಲ್ಲಿ ವರ್ಕೌಟ್ ಆಗಿದೆ ಅಂತಾನೆ ಹೇಳ್ಬಹುದು. ತರುಣ್ ಸುಧೀರ್ ಅವರು ಕೂಡ ಮಧ್ಯರಾತ್ರಿ ಅಭಿಮಾನಿಗಳ ಜೊತೆ ಸಿನಿಮಾವನ್ನ ನೋಡಿ ಮೆಚ್ಚಿದ್ದಾರೆ. ಅವ್ರು ಖುಷಿ ಆಗ್ಬಿಟ್ಟಿದೆ ಜನರ ರಿಯಾಕ್ಷನ್ ಅನ್ನ ನೋಡಿ. ಇನ್ನು ಕನಸಿನ ರಾಣಿ ಮಾಲಾಶ್ರೀ ಅವರ ಪುತ್ರಿ ಆರಾಧನಾ ಕೂಡ ಅಭಿಮಾನಿಗಳ ಜೊತೆ ಕೂತು ಸಿನಿಮಾವನ್ನ ನೋಡಿ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಡಿ ಬಾಸ್ ನಟನೆಯ ಕಾಟೇರ D56 ಏನು 56ನೇ ಸಿನಿಮಾ ಕಾಟೇರ ಸಿನಿಮಾಗೆ ಜನರು ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ನೀವು ಕೊಟ್ಟಂತ ಪೈಸೆಗೆ ಯಾವುದೇ ರೀತಿಯ ಮೋಸ ಇಲ್ಲ. ನೀವು ಈ ಕೂಡಲೇ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನ ನೋಡಿ ನೋಡೋದ್ರ ಮೂಲಕ ಕನ್ನಡ ಸಿನಿಮಾವನ್ನ ಉಳಿಸಿ ಬೆಳೆಸಿ ಅಂತ ಕೇಳ್ಬಿಟ್ಟು. ಆಕ್ಚುಲಿ ಇದಕ್ಕಿಂತ ಮುಂಚೆ ನೋಡಿದ್ದೆ ಸಿನಿಮಾ, ಮೊನ್ನೆ ನೋಡಿದ್ವಿ ಎಲ್ಲ ನಾವು ಅಂದರೆ ಬ್ರದರ್ಸು ಡಿ ಬ್ರದರ್ಸ್ ಎಲ್ಲರೂ ಕುತ್ಕೊಂಡು ನೋಡಿದ್ವಿ. ಆವಾಗಲೇ ಒಂದು ಎಮೋಷನಲ್ ಕನೆಕ್ಷನ್ ಈ ಸಿನಿಮಾ. ನಾನು ಫಸ್ಟು ಸರ್ ನೋಡಿದಾಗಲೇ ಫಸ್ಟ್ ಹೇಳಿದ್ದೆ ಇದು ಇದು ಯಾಕೆ ಅಂದರೆ ಅವರ ಒಂದು ಪರ್ಫಾರ್ಮೆನ್ಸು ಅವರ ಒಂದು ಪ್ರೆಸೆನ್ಸ್ ಇದೆಯಲ್ಲ ಅಂದರೆ 2 ಶೇಡಲ್ಲಿ ಮಾಡಿದ್ದಾರೆ. 2 ಶೇಡಲ್ಲಿ ಅವರು ಒಂದು ಶೇಡಲ್ಲಿ ಅವರು ತುಂಬ ಆ್ಯಕ್ಟಿವ್ ಆಗಿ ಮಾಡಿದ್ದಾರೆ, ಇನ್ನೊಂದು ಶೇಡ್ ಫುಲ್ ತುಂಬ ಸೆಟಲ್ಡ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಅವ್ರನ್ನ ತೋರಿಸಿದ್ದಾರೆ ತರುಣ್ ರಾಬರ್ಟ್ ಮಾಡಿದಾಗ ಅವರು ಅವ್ರ ರೇಂಜಿಗಿತ್ತು ಸಿನಿಮಾ ಅಂತ ಹೇಳಿದೆ. ಬಟ್ ಇದು ಅವರ ಕ್ಯಾಲಿಬರ್ಗಿರುವಂಥ ಸಿನಿಮಾ, ಅವರ ಒಂದು ಪರ್ಫಾರ್ಮೆನ್ಸ್ನ ದೊಡ್ಡದಾಗಿತ್ತು ತೋರಿಸಿದ್ದಾರೆ. ಆ್ಯಂಡ್ ಅವ್ರನ್ನ ತೋರಿಸಿರೋ ರೀತಿ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ವೈಸ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು, ಆ ಕನೆಕ್ಷನ್ ಒಂದು ರೈತರಿಗೆ ಒಂದು ಒಂದು ದೊಡ್ಡ ಏನಂತಾರೆ ಒಂದು ಬ್ರಿಡ್ಜ್ ಅಂತ ಹೇಳ್ಬೋದು. ಒಂದು ಸಿನಿಮಾ ಇದು ಒಂದು ತುಂಬ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಕನೆಕ್ಷನ್ ಆಗುತ್ತೆ. ಆ್ಯಂಡ್ ಈ ಜಾತಿ ಅವ್ರು ಯೂಶ್ವಲಿ ಕೆಲವೊಂದು ಹೇಳ್ತಾರೆ, ನಾನು ಯಾವ ಜಾತಿ ಅಂತ ಕೇಳಿದಾಗ ನಾನು ಹೊಲಸರು ನಾನು ಕಾಡು ಜನ ಅಂತ ಹೇಳ್ತಾರೆ. ಸೊ ಯಾವ ಜಾತಿಗೂ ಭೇದ ಭಾವ ಇಲ್ಲ, ಎಲ್ಲರೂ ಒಂದೇ ಅನ್ನೋದನ್ನು ತುಂಬ ದೊಡ್ಡದಾಗಿ ಎತ್ತಿಡಿದ್ದಾರೆ ತರುಣ್ ಅವರು. ಅವರ ಕೆಲಸ ಅಂತೂ ಅದ್ಭುತವಾಗಿದೆ. ಪ್ರತಿಯೊಬ್ಬರು ಪಾತ್ರ ಪ್ರತಿಯೊಬ್ಬರೂ ಅವ್ರವ್ರ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆ್ಯಂಡ್ ವೆಲ್ಕಮ್ ಟು ಗಣ ಇಂಡಸ್ಟ್ರಿ ದಟ್ ಇವರು ಮಲಾಶಿವರ್ ಮಗಳವರು ಆರಾಧನಾ ಅವರು ಅವರು ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಚಂದು ಅವರ ಅಕ್ಕನ ಮಗ ಅವನು ತುಂಬ ಚೆನ್ನಾಗಿ ಮಾಡಿದ್ದಾನೆ. ಆ್ಯಂಡ್ ಸೂರಜ್ ಅವರ ರಿಲೇಷನೇ. ಸೊ ಎಲ್ಲರೂ ಅವ್ರವ್ರ ಪಾತ್ರ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾ ನಾನು ಹೇಳೋದೇ ಬೇಡ, ಎಡಿಟಿಂಗ್ ತಿರುಗಿಸ್ಬೋದು ಹಿಂಗೆ. ದಿಸ್ ಇಸ್ ಕಾಟೇರ.